ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ರಾಮೇಶ್ವರಂ ಕೆಫೆಯಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಿದ್ದಾರೆ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಸ್ಥಳ ಮಹಜರು ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಸ್ಥಳ ಪರಿಶೀಲನೆ ಮಾಡುತ್ತಿದ್ದಾರೆ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಮಹಜರು ನಡೀತಾ ಇದೆ. ಕೆಫೆ ಮ್ಯಾನೇಜರ್ ಬಳಿ ಮಾಹಿತಿಯನ್ನ ಕೂಡ ಪಡೆಯುತ್ತಿದ್ದಾರೆ ಪೊಲೀಸರು. ಶಂಕಿತ ಎಲ್ಲಿಂದ ಎಂಟ್ರಿ ಕೊಟ್ಟಿದ್ದು, ಎಲ್ಲೆಲ್ಲಿ ಓಡಾಡಿದ್ದಾನೆ, ಎಲ್ಲಲ್ಲಿ ಸಿಸಿಟಿವಿ ಇವೆ, ಯಾವ್ಯಾವ ಸಿಸಿಟಿವಿಯಲ್ಲಿ ಆತ ಕಾಣಿಸಿದ್ದಾನೆ, ಇದೆಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಪ್ರಶ್ನೆ ಮಾಡುತ್ತಿದ್ದಾರೆ ಕೆಫೆ ಮ್ಯಾನೇಜರ್ನ. ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಎಲ್ಲೆಲ್ಲಿ ಸಿಸಿಟಿವಿ ಇವೆ, ಸ್ಫೋಟ ಆಗಿರುವ ಸ್ಥಳದಲ್ಲಿ ಏನೇನಿತ್ತು ಅಂತ ಮಾಹಿತಿಯನ್ನ ಕೇಳಿದ್ದಾರೆ. ತನಿಖಾಧಿಕಾರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ ಕೆಫೆ ಮ್ಯಾನೇಜರ್. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಸ್ಥಳ ಮಹಜರು ನಡೀತಾ ಇದೆ. ಕೆಫೆ ಮ್ಯಾನೇಜರ್ ಬಳಿ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಪೊಲೀಸರು. ಕೆಫೆ ಮ್ಯಾನೇಜರ್ ಎಲ್ಲವನ್ನು ಕೂಡ ವಿವರಿಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಮತ್ತು ಎಲ್ಲೆಲ್ಲಿ ಸಿಸಿಟಿವಿ ಇವೆ, ಯಾವ್ಯಾವ ಸಿಸಿಟಿವಿಯಲ್ಲಿ ಆತ ಕಾಣಿಸಿದ್ದಾನೆ. ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಎಲ್ಲೆಲ್ಲಿ ಸಿಸಿಟಿವಿ ಇವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ. ಆ ಎಲ್ಲಾ ಸಿಸಿಟಿವಿ ಫುಟೇಜಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸ್ಫೋಟ ಆಗಿರುವ ಸ್ಥಳದಲ್ಲಿ ಏನೇನಿತ್ತು ಅಂತಾನೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ತನಿಖಾಧಿಕಾರಿಗೆ ಕೆಫೆ ಮ್ಯಾನೇಜರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ರಾಮೇಶ್ವರಂ ಕೆಫೆಯಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡುತ್ತಿದ್ದಾರೆ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಸ್ಥಳ ಮಹಜರು ಮಾಡುತ್ತಿದ್ದಾರೆ. ಕೆಫೆ ಮ್ಯಾನೇಜರ್ ಬಳಿ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ ಪೊಲೀಸರು. ಅಂದ್ರೆ ಕೆಫೆ ಮ್ಯಾನೇಜರ್ಗೆ ಅಫ್ಕೋರ್ಸ್ ಗೊತ್ತಿದೆ ಆತ ಎಷ್ಟು ಗಂಟೆಗೆ ಬಂದ, ಏನ್ ಮಾಡ್ದ, ಏನ್ ತಿಂದ ಅಂತ ಎಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ಆ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆ ಹಾಕುತ್ತಿದ್ದಾರೆ ಪೊಲೀಸರು. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಭರತ್, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಸ್ಥಳ ಮಹಜರು ನಡೀತಾ ಇದೆ. ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೆಫೆ ಮಾಲೀಕರು? ಭರತ್, ನನ್ನ ಧ್ವನಿ ಕೇಳ್ತಿದ್ರೆ? ಈಗ ಪೊಲೀಸರು ಸ್ಥಳ ಮಹಜರು ನಡೆಸುತ್ತಿದ್ದಾರೆ, ಅದರ ಜೊತೆಗೆ ಕೆಫೆ ಮಾಲೀಕರನ್ನು ಕೂಡ ಪ್ರಶ್ನೆ ಮಾಡುತ್ತಿದ್ದಾರೆ. ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಕೆಫೆ ಮಾಲೀಕರು? ದಿವ್ಯಾ, ಏನು ದಿ ರಾಮೇಶ್ವರ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನೆ ನಡೆದು 48 ಗಂಟೆಗಳು ಕಳೆದಿದೆ. ಸೊ HL ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣವನ್ನು CCBಗೆ ವರ್ಗಾವಣೆ ಮಾಡಲಾಗಿತ್ತು. ಸೊ CCBಯಲ್ಲಿ ಸುಮಾರು 10 ತಂಡಗಳು ಈ ಒಂದು ಆರೋಪಿಗ ಬೆನ್ನು ಬಿದ್ದಿರುವಂಥದ್ದು, ಜೊತೆಗೆ ಇದೇ ಪ್ರಮುಖವಾಗಿ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಟವರ್ ಡಂಪ್ ಇರ್ಬೋದು, ಜೊತೆಗೆ CCTVಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಏನು ಅಂದರೆ ಈ ಒಂದು ಘಟನಾ ಸ್ಥಳಕ್ಕೆ CCBಯ ತನಿಖಾಧಿಕಾರಿಯಾಗಿರುವಂತಹ ನವೀನ್ ಕುಲಕರ್ಣಿಯವರ ತಂಡ ಈ ಒಂದು ಘಟನಾ ಸ್ಥಳಕ್ಕೆ ಆಗಮಿಸಿ ಒಂದು ಮಹಜರ ನಡೆಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಘಟನೆ ನಡೆದಂತಹ ಸ್ಥಳದಲ್ಲಿ ಏನೇನು ಹಾನಿಗಳಾಗಿತ್ತು, ಜೊತೆಗೆ ಇಲ್ಲಿ CCTVಗಳು ಯಾವ್ಯಾವ ಭಾಗದಲ್ಲಿತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಒಂದು ಕೆಲಸವನ್ನ CCBಯ ಒಂದು ತನಿಖಾಧಿಕಾರಿ ಮಾಡಿರುವಂಥದ್ದು, ಜೊತೆಗೆ ಈ ಒಂದು ಹೋಟೆಲ್ನ ಮ್ಯಾನೇಜರ್ ಆಗಿರುವಂತಹ ಹರಿಹರನ್ ಅವರ ಕೂಡ ಜೊತೆಗೆ ಕೂಡ ಒಂದು ಮಾಹಿತಿಯನ್ನು ಪಡೆದು ಈಗಾಗಲೇ ಇಲ್ಲಿಂದ CCB ತಂಡ ತೆರಳಿರುವಂಥದ್ದು, ಜೊತೆಯಾಗಿ ಬೆಂಗಳೂರಿನ ನಾನಾ ಭಾಗದಲ್ಲಿ ಈ ಒಂದು ತಂಡ ಕಾರ್ಯಾಚರಿಸಿ ಈಗಾಗಲೇ ಆರೋಪಿಯ ಪತ್ತೆಗಾಗಿ ಒಂದು ಬಲವಿಸಿದ್ದಾರೆ, ಜೊತೆಗೆ ಚುರುಕಿನ ತನಿಖೆಯನ್ನು ಕೂಡ ಆರಂಭಿಸಿರುವಂಥದ್ದು. ಹಾಗೆಯೇ ಪ್ರಮುಖವಾಗಿ ಬಸ್ನಲ್ಲಿ ಇರತಕ್ಕಂತಹ CCTV ಇರ್ಬೋದು, ಜೊತೆಗೆ ಇಲ್ಲಿ ಈ ಒಂದು ಘಟನೆ ನಡೆದಂತಹ ಸ್ಥಳದ CCTV ಇರ್ಬೋದು, ಜೊತೆಗೆ ಅಕ್ಕಪಕ್ಕದ ಸುಮಾರು 500ಕ್ಕೂ ಹೆಚ್ಚು CCTVಗಳನ್ನು ಆರೋಪಿಯ ಒಂದು ರೇಖಾಚಿತ್ರ ರಚಿಸುವ ಮೂಲಕ ಅದರನ್ನು ತಾಳೆ ಹಾಕುವಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈ 48 ಗಂಟೆಗಳು ಕಳೆದು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ಪೊಲೀಸರಿಗೆ ಆರೋಪಿಯ ಸುಳಿವು ಪತ್ತೆಯಾಗದಂತೆ ಸಾಕಷ್ಟು ತನಿಖೆಯ ಹಿಂದೇಟು ಹಾಕಿದಂತೆ ಅನಿಸ್ತಿದೆ. ಜೊತೆಗೆ ಈಗಾಗಲೇ ಏನು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪೊಲೀಸ್ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಸೊ ಸಭೆಯಲ್ಲಿ ಸಾಕಷ್ಟು ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು, ಹಾಗೆಯೇ ಪ್ರಮುಖವಾಗಿ ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಸುಳಿವು ಸಿಕ್ಕಿದೆ, ಹಾಗಾಗಿ ಇನ್ನೇನು ಆರೋಪಿಯನ್ನು ಬಂಧಿಸುವಂಥ ಒಂದು ಹಂತವನ್ನು ತಲುಪುತ್ತೇವೆ. ಸೊ ಆದಷ್ಟು ಬೇಗ ಈ ಒಂದು ಪ್ರಕರಣದ ಆರೋಪಿಯನ್ನು ಬಂಧಿಸಿ ಒಂದು ಕಾನೂನಿನ ಕಟ್ಟಳೆಯಲ್ಲಿ ಒಪ್ಪಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಸಾಕಷ್ಟು ತಂಡಗಳು ಅಂದ್ರೆ ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಒಂದೊಂದು ಕಡೆಯಲ್ಲಿ ಈ ಒಂದೊಂದು ತಂಡ ಆ ಒಂದು ತನಿಖೆಯನ್ನು ನಡೆಸಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯ ತನಿಖಾ ತಂಡವು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಜೊತೆಗೆ ಇಲ್ಲಿ ಎನ್ಐ ಕೂಡ ಒಂದು ಮೊನ್ನೆ ದಿನ ಬಂದು ಇಲ್ಲಿ ಸ್ಥಳವನ್ನು ಪರಿಶೀಲನೆ ನಡೆಸಿ ಜೊತೆಗೆ FSL ವರದಿಯ ಆಧಾರದ ಮೇಲೆ FSL ಅಧಿಕಾರಿಗಳೊಂದಿಗೂ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಜೊತೆಗೆ ರಾಜ್ಯದ ಪೊಲೀಸರೊಂದಿಗೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ತನಿಖಾ ಸಂಸ್ಥೆಗಳು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತು. ತಮ್ಮ ಬಳಿ ಇರುವಂತಹ ಮಾಹಿತಿಯನ್ನು ರಾಜ್ಯದ ಪೊಲೀಸರ ಬಳಿ ಒಂದು ಹಂಚಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ಪ್ರತ್ಯೇಕ ತಂಡಗಳಿಂದ ತನಿಖೆ ನಡೆಯುತ್ತಿದೆ. ಸಿಂಗಲ್ ಬಾಲ್ಸ್ ಟೆರರಿಸ್ಟ್ ನಿಂದ ಬಾಂಬ್ ಬ್ಲಾಸ್ಟ್ ನಡೆದಿದೆಯಾ? ಒಬ್ಬನೇ ಬಾಂಬ್ ತಯಾರಿಸಿ ಸ್ಫೋಟಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯಕ್ಕಂತೂ ಬಾಂಬರ್ ಪತ್ತೆಯೇ ದೊಡ್ಡ ಸವಾಲಾಗಿದೆ. ಟೆಕ್ನಿಕಲ್ ಟೀಮ್ ಪೊಲೀಸ್ನಿಂದ ಸರ್ವ ಪ್ರಯತ್ನ ನಡೀತಾ ಇದೆ. ಮಹಾರಾಷ್ಟ್ರ ತೆಲಂಗಾಣ ಸಂಪರ್ಕದಲ್ಲಿದ್ದಾರೆ ಕಾಕಿ. ತಮಿಳುನಾಡು ಕೇರಳ ತೆಲಂಗಾಣದಲ್ಲಿ ತಲಾಶ್ ನಡೆಸುತ್ತಿದ್ದಾರೆ. ಅಲ್ಲಿನ ಪೊಲೀಸರನ್ನ ಸಂಪರ್ಕಿಸಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಸಿಂಗಲ್ ಬಾಲ್ಸ್ ಟೆರರಿಸ್ಟ್ ಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಒಬ್ಬನೇ ಬಾಂಬ್ ತಯಾರಿಸಿ ಏನಾದರೂ ಸ್ಫೋಟಿಸಿದ್ದಾನಾ ಏನು, ಆ ಒಂದು ಶಂಕೆ ಇದೆ. ಸದ್ಯಕ್ಕಂತೂ ಬಾಂಬರ್ ಪತ್ತೆಯೇ ದೊಡ್ಡ ಸವಾಲಾಗಿದೆ. ಈಗಾಗಲೇ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಪೊಲೀಸರಿಂದ ಆಗಿರ್ಬೋದು ಸರ್ವ ಪ್ರಯತ್ನ ನಡೀತಾ ಇದೆ. ಮಹಾರಾಷ್ಟ್ರ ತೆಲಂಗಾಣ ಸಂಪರ್ಕದಲ್ಲೂ ಕೂಡ ಇದ್ದಾರೆ ಪೊಲೀಸರು. ತಮಿಳುನಾಡು ಕೇರಳ ತೆಲಂಗಾಣದಲ್ಲಿ ಈಗಾಗಲೇ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಅಲ್ಲಿನ ಪೊಲೀಸರನ್ನ ಸಂಪರ್ಕಿಸಿ ಕಾರ್ಯಾಚರಣೆ ಕೂಡ ನಡೆಸುತ್ತಿದ್ದಾರೆ. ಸಿಂಗಲ್ ಬಾಲ್ಸ್ ಟೆರರಿಸ್ಟ್ ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.